ಅಲ್ಲಿ ಮಾಡಕು ಇಬ್ಬರೇ. ಇನ್ನು ಹೊನ್ನು ಸಿಕ್ಕಿದೆ, ಮಣ್ಣು ಬೇಕಿತ್ತು ನಮಗೆ. ಚೊಂಬು ತುಂಬಾ ಬೇಕಂತೆ ದೊಡ್ಡೋಳಿಗೆ. ಮತ್ತೊಂದು ಸ್ವಲ್ಪ ಸಿಕ್ಕಿತ್ತ. ಮಡಿ ಹಾಸ್ತಾ ಇದ್ದಾರೆ ನೋಡಿ, ಮಡಿ ಬಿಟ್ರು ಒಳಗಡೆ ಹೋಗೋದಿಕ್ಕೆ ಹುಡುಗಿನ ಕರ್ಕೊಂಡು. ನಾಲ್ಕು ಕೈಗಳಾಗಿ ಲಕ್ಷ್ಮಿಯೊಂದಿಗೆ ಚಿನ್ನ ಬೆಳ್ಳಿ ವೈಢೂರ್ಯದೊಂದಿಗೆ ಒಕ್ಕುಲಜಿಮಂಡ್ರಿಗೆ ವಹಿಸಿಕೊಡುವಂತವೆ. ಚಾನಲ್ ಇವಾಗ ನೆನೆದು ಬಿಡೋದು ಕಂಟಿನ್ಯೂಷನ್. ಇದು ಹೆಣ್ಣಿಳಿಸಿ ಕೊಟ್ಟಿದ್ದಾದ್ಮೇಲೆ ಹುಡುಗಿನ ಕರ್ಕೊಂಡು ಮನೆಗೆ ಹೊರಟಿದ್ದೀವಿ ನಾವು. ಅಲ್ಲಿ ದಾರಿಲಿ ಕುದ್ದು ಒಂದು ಗ್ಲಾಸ್ ಜ್ಯೂಸ್ ಕುಡಿದು ಇವಾಗ ಹೊರಟಿರೋದು. ನಾನು ಕಂಚಿವೆ ನೋಡಿ ಯಾವ ಥರ ಕಟ್ಟಿಟ್ಕೊಂಡಿದ್ದೀನಿ ಅಂತ, ಅದು ಚಕ್ ವಸ್ತ್ರದಲ್ಲಿ ಹಾಕಿ ಟೈಟಾಗಿ ಕಟ್ಟಿ ಅದು ಹೇಗಿತ್ತು ಹಾಗೇನೆ ಅದ್ರ ಮೇಲೆ ಇಟ್ಬಿಟ್ಟು ಕಟ್ಟಿರೋದು. ಮನೆಗೆ ಬಂದರೆ ಅದನ್ನು ಓಪನ್ ಮಾಡಿಕೊಂಡು ಮತ್ತೆ ದೀಪ ಹಚ್ಕೊಂಡು ನಿಂತ್ಕೋಬೇಕು ಜೊತೆಲಿ. ಆ ರೀತಿ ಇವಾಗ ಕಾರಿಗೆ ದೃಷ್ಟಿಕಾಯಿ ಹೊಡಿತಾ ಇದ್ದಾರೆ. ದೃಷ್ಟಿಕಾಯಿ ಹೊಡೆದ ತಕ್ಷಣ ಹೊರಡೋದಿನ್ನು. ಮತ್ತು ಮನೆಯಲ್ಲಿ ನಮಗೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಇತ್ತು. ಮನೆ ಒಳಗಡೆ ಹತ್ಸೋಕ್ಕೆ ಸಹ ಟೈಮ್ ಇರುತ್ತಲ್ಲ, ಒಳಗಳಿಗೆ ಹತ್ತಿಸ್ಬೇಕು ಅಂತ. ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ಇತ್ತು. ನಾವು ಸುಮಾರು ತನಕ ಅಂಗಳದಲ್ಲಿ ಹಾಗೆ ಕೂತಿದ್ವಿ ಸುಮ್ಮನೆ. ಆಮೇಲೆ ಟೈಮ್ ಆದ್ಮೇಲೆ ಆರತೆತ್ತಿ ಮನೆಯೊಳಗೆ ಹಚ್ಕೊಂಡಿರೋದು. ಮೊನ್ನೆ ದಿಬ್ಬಣ ಬಂದಿದ್ದಾಗ ಯಾವ ರೀತಿ ಹುಡುಗಿ ಅಮ್ಮ ಬಂದುಬಿಟ್ಟು ಬಾಯಿಗೆ ನೀರು ಕೊಟ್ಟು ಮುಕ್ಕಳ್ಸೋಕ್ಕೆ ಉಗಿಯೋಕ್ಕೆ ಮತ್ತು ಹಾಲು ಕೊಡೋದು ಆ ಥರ ಎಲ್ಲ ಮಾಡಿದ್ರಲ್ಲ ಶಾಸ್ತ್ರ, ಸೇಮ್ ಶಾಸ್ತ್ರ ಮನೆಗೆ ಹೋದ್ಮೇಲೆ ಕೂಡ. ಮನೆಗೆ ಹೋದ್ಮೇಲೆ ಹುಡುಗ ಹುಡುಗಿಗಿಬ್ಬರಿಗೂ ಬಾಯಿ ಮುಕ್ಕಳ್ಸೋಕ್ಕೆ ನೀರು ಕೊಡ್ತಾರೆ ಅಮ್ಮ. ಅದಾದಮೇಲೆ ಕುಡಿಯೋಕ್ಕೆ ಹಾಲು ಕೊಡ್ತಾರೆ. ಅದಾದಮೇಲೆ ಫಲಹಾರ, ಫಲಹಾರ ಕೊಟ್ಟು ಅದನ್ನು ತಿಂದಾದಮೇಲೆ ಮತ್ತೆ ನೆಕ್ಸ್ಟ್ ಆರತಿಗಳು ಸ್ಟಾರ್ಟ್ ಆಗುತ್ತೆ. ಆರತಿ ಮಾಡಿ ಆಮೇಲೆ ದೃಷ್ಟಿ ಹೊಡೆದು ಆಮೇಲೆ ಮನೆಯೊಳಗೆ ಹತ್ತೋದು ಆ ಥರ. ಅದು ಹೋಗ್ತಾನೆ ಯಾರೋ ಬೇಕಣ. ಸೊನ್ನಲಿ ಖಾಲಿ ಮಾಡಕು ಇಬ್ಬರೇ. ಇಲ್ಲಿ ಕಂಚಿ ಅವ್ರ ಕೈಲಿ ಕೊಡಿ. ಚಿಕ್ಕ ದೀಪ ಹಾಲು ಕುಡ್ದಾದ್ಮೇಲೆ ಖಾಲಿ ಗ್ಲಾಸ್ನ ಹಾಗೆ ಕೊಡಂಗಿಲ್ಲ, ಅದಕ್ಕೆ ವೀಳ್ಯದೆಲೆ ಅಡಿಕೆ ಹಾಕಿ ಕೈಲಾಗದಷ್ಟು ದುಡ್ಡು ಹಾಕಿಬಿಟ್ಟು ಕೊಡೋದು. ಆ ದುಡ್ಡನ್ನ ವಾಪಸ್ ಅಮ್ಮ ಅವರಿಗೆ ಕವರ್ ಮಾಡೋದು ಆ ಥರ ಮಾಡ್ತಾ ಇದ್ದಾರೆ ಇವಾಗ. ನೀರು ಸ್ವಲ್ಪ ಮುಟ್ಟಿಸಿ ಓಕೆ, ನೀರು ಸುಮ್ಮನೆ ಕೈ ಸುರ್ಬೋದು. ಪಲರ್ ತಗೊಳಕ್ಕೆ ಇದು ಫಲಹಾರ, ಫಲಹಾರ ಕೊಡ್ತಿದ್ದಾರೆ ಇವಾಗ. ಸೇಮ್ ಮೊನ್ನೆ ದಿಬ್ಬಣ ಹುಡುಗಿ ಮನೆಗೆ ಹೋಗಿದ್ದಾಗ ಯಾವ ರೀತಿ ಅವ್ರು ಮಾಡಿದ್ರು ಅದೇ ಥರ ಫಲಹಾರ ಕೊಟ್ಟು ಅದನ್ನು ಒಬ್ಬರು ಅಕ್ಕಿ ಹಾಕಿ ಕೈ ಮುಗಿದು ತಗೋಬೇಕು. ಅದನ್ನು ಅಲ್ಲಿ ಬಂದಿರೋರಿಗೆಲ್ಲ ಸ್ವಲ್ಪ ಸ್ವಲ್ಪ ಹಂಚೋದು ಮಿಕ್ಸ್ ಮಾಡಿಬಿಟ್ಟು. ಹುಡುಗ ಹುಡುಗಿಗೆ ಫಸ್ಟು, ಮತ್ತು ಕಂಚಿಮೆ ಅಡೋಳಿಗೆ ಕೊಟ್ಟು ಮತ್ತು ಬಾಕಿ ದೊಡ್ಡಿಗೆ ಹಂಚ್ತಾರೆ ತಿನ್ನೋದಕ್ಕೆ. ಆಮೇಲೆ ಗಂಧ ಹರಿದು ಹಾಕೋದು ಹಣೆಗೆ ಬುಟ್ಟಿಡೋಕ್ಕೆ. ಗಂಧ ಹರಿಸಿದ್ದಾರೆ ನೋಡಿ, ಗಂಧ ಹರಿದು ಹಣೆಗೆ ಬುಟ್ಟಿಡೋದು. ಅದಾದಮೇಲೆ ಆರತಿ ಸ್ಟಾರ್ಟ್ ಆಗುತ್ತೆ.
ಒಂಬತ್ತು ಆರತಿ ಇವತ್ತು ಕೂಡ ಒಳಗೆ ಹಚ್ಚಕ್ಕೆ ಮುಂಚೆ ಒಂಬತ್ತು ಆರತಿ ಎತ್ತಬೇಕು. ಒಂದು ಫಸ್ಟ್ ಆರತಿ ಬರುತ್ತೆ, ಅಕ್ಕಿ ವಿಳೆದೆಲೆ ದೀಪ, ವಿಳೆದೆಲೆ ಅಡಿಕೆ ಅಕ್ಕಿ ದೀಪ ಆದಷ್ಟು ಬರುತ್ತೆ ಫಸ್ಟ್. ಅದು ನಾವು ಒಳಗೆ ಹೋಗುವಾಗ ಒಟ್ಟಿಗೆ ಹೋಗುತ್ತೆ ಒಳಗಡೆಗೆ, ಅಲ್ಲಿ ತನಕ ಅಲ್ಲಿ ಇರುತ್ತೆ ಸೈಡಲ್ಲಿ. ಅದಾದಮೇಲೆ ಕೆಂಪಾರತಿ ಕಪ್ಪಾರತಿ ಅದೆರಡು ಟೋಟಲ್ ಒಂಬತ್ತು ಆರತಿ ಇರುತ್ತೆ. ಅದಾದಮೇಲೆ ಕಾಲು ತೊಳಿಬೇಕು ಮಕ್ಕಳು ಯಾರಾದರೂ. ಜಾಗ್ವಿ ರೆಡಿಯಾಗಿದ್ದಾಳೆ ಕಾಲು ತೊಳೆಯೋದಕ್ಕೆ. ಆ ಕಂಚಿನಲ್ಲಿ ಕನ್ನಡಿ ಇರುತ್ತೆ ನೋಡಿ, ಕನ್ನಡಿ ಇಟ್ಟಿರ್ತೀವಿ ನಾವು. ಆ ಕನ್ನಡಿ ಕೈ ಹಾಕೋದು ನನಗೆ ಬೇಕು ಆಟ ಸಾಮಾನು ಚೆನ್ನಾಗಿರ್ತೀವಿ ಹಂಗೆ ಆಟ ಆಡೋಕ್ಕೆ ಅಂತ. ಆ ಚಿಕ್ಕ ಕನ್ನಡಿ ಇತ್ತು ಅದರಲ್ಲಿ, ಅದು ಅವಳಿಗೆ ಆಟ ಆಡಕ್ಕೆ. ಹೋಗಿ ಬಂದು ಹೋಗಿ ಬಂದು ಅದಕ್ಕೆ ಕನ್ನಡಿಗೆ ಕೈ ಹಾಕ್ತಿದ್ಲು ಅವಳು. ಹೆಣ್ಣು ಹೊನ್ನು ಮಣ್ಣು ಅಂತ ಮೂರ ಹೇಳ್ತಾರಲ್ಲ ಎಲ್ಲರೂ. ಇವಾಗ ನಮಗೆ ಹೆಣ್ಣು ಹೊನ್ನು ಸಿಕ್ಕಿದೆ, ಮಣ್ಣು ಬೇಕಿತ್ತು ನಮಗೆ ಅವ್ರ ಮನೆಯಿಂದ. ಅದಕ್ಕೆ ನಮಗೆ ಯಾರೋ ಹೇಳಿದ್ರು ಅವ್ರ ಮನೆ ದೀಪ ಇರತ್ತಲ್ಲ ಕಂಚಿ ಮೇಲೆ, ಅದು ತೊಗೊಬನ್ನಿ ಬರುವಾಗ ಬಿಟ್ಟು ಬರಬೇಡ ಅದನ್ನು, ಕದ್ದಾದರೂ ತೊಗೊಬನ್ನಿ ಅಂತ. ನಾವು ಕತ್ತಂದಿಲ್ಲ, ಅವ್ರದ್ರ ಕೇಳಿದಾಗ ಕೊಟ್ಟರು, ಅದನ್ನೀಗ ಇಟ್ಕೊಂಡಿದ್ದಾಳೆ ನೋಡಲಿ, ಹತ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದಾಳೆ ನೋಡಿ ಒಂದು ಜೊತೆಗೆ. ಅದು ಅವ್ರ ಮನೆಯಿಂದ ತಂದಿರೋ ದೀಪ, ಅದು ಇವ್ರ ಜೊತೆ ಹತ್ಸೋದಕ್ಕೆ ಅಂತ ತಂದಿರೋದು ನಾವು. ಅದು ಮಣ್ಣಿನ ದೀಪ, ಹಾಗಾಗಿ ಮಣ್ಣು ಕೂಡ ಅವ್ರ ಮನೆಯಿಂದ ಬಂದ ಹಾಕಿ ಲೆಕ್ಕ. ಈಗ Thank you.
ದುಡ್ಡು ಹಾಕಿದ್ರೆ ನಿಂತ್ಕೊಂಡು ತುಂಬಾ ಬೇಕು ಅಂದ್ಲ ಮಾವನ ಹತ್ರ, ಚೊಂಬು ತುಂಬಾ ಬೇಕಂತೆ ದುಡ್ಡೊಳಿಗೆ. ಮತ್ತೊಂದು ಸ್ವಲ್ಪ ಸಿಕ್ತು ನಾ 500 ರೂಪಾಯಿ ಎಕ್ಸ್ಟ್ರಾ. ವಿಳ್ಯದೆಲೆಯಲ್ಲಿ ದೃಷ್ಟಿ ತೆಗೆದು ನಾಲ್ಕು ದಿಕ್ಕಿಗೆ ಹಾಕಿ ಆಮೇಲೆ ತೆಂಗಿನಕಾಯಿ ವಿಳ್ಯದೆಲೆ ಅಡಿಕೆ ಸೇರಿಸಿ ಒಂದ್ಸಲ ದೃಷ್ಟಿ ತೆಗೆದು ತೆಂಗಿನಕಾಯಿ ಹೊಡೆದು ಮತ್ತೆ ಮಡಿ ಹಾಸ್ತಾರೆ ಒಳಗೆ ಹೋಗೋದಕ್ಕೆ ಮಡಿ ಒಳರು. ಮತ್ತೆ ಮಡಿ ಮೇಲೆ ಹತ್ಕೊಂಡು ಒಳಗಡೆ ಹೋಗೋದು. ಮೊನ್ನೆ ಮನೆಯಿಂದ ಇಳಿಸುವಾಗ ಹುಡುಗನ ಅಪ್ಪ ಅಮ್ಮ ಹುಡುಗನ ಕೈನ ಮುಖ್ಯಸ್ಥರ ಕೈಗೆ ಕೊಟ್ಟು ಎರಡು ಕೈಗಳಾಗಿ ಕೊಟ್ಟಿದ್ದೀವಿ, ನಾಲ್ಕು ಕೈಗಳಾಗಿ ತಂದು ನಮಗೆ ಒಪ್ಪಿಸ್ಬೇಕು ಅಂತ ಹೇಳಿದರು. ಇವಾಗ ಮುಖ್ಯಸ್ಥರು ವಾಪಸ್ಸು ನಾಲ್ಕು ಕೈಗಳಾಗಿ ಒಪ್ಪಿಸ್ತಿದ್ದೀರಿ ಅಂತೇಳ್ಬಿಟ್ಟು ಒಪ್ಪಿಸ್ತಾರೆ. ಮನೆ ಒಕ್ಕಲ ಯಜಮಾನರಿಗೆ ಮಡಿ ಹಾಸ್ತಾ ಇದ್ದಾರೆ ನೋಡಿ ಮಡಿವಾಳರು ಒಳಗಡೆ ಹೋಗೋದಕ್ಕೆ ಹುಡುಗಿನ ಕರ್ಕೊಂಡು. ನಾಲ್ಕು ಕೈಗಳಾಗಿ ಲಕ್ಷ್ಮಿಯೊಂದಿಗೆ ಚಿನ್ನ ಬೆಳ್ಳಿ ವೈಢೂರ್ಯದೊಂದಿಗೆ ಒಕ್ಕುಲಜಿಮಂಡ್ರಿಗೆ ವಹಿಸಿ ಕೊಡುವಂತವೇ. ಹತ್ತು ಕುಟುಂಬ 18 ಮಾತ್ರ ಕೂಡಿದ ಕುಲಸ್ಥರು ಮತ್ತು ಬಂಧುಮಿತ್ರ ಸಂಗಡಿ ಕೇಳಿ ಹಾಕಿದಂತ 12 ಕುಂಭದ ಸೀತಾವಳಿ ಚಪ್ಪರದ ತಾರಾಮಂಟಪದ ಮೇಲ್ಕಟ್ಟೆಯಲ್ಲಿ ಬೆಳೆತಿರುವ ನಂದಾದೇವಿಗೆ ಮುಂದೆ ಎರಡು ಕೈಗಳಾಗಿ ಕೊಟ್ಟ ಒಕ್ಕುಲಜಿಮಂಡ್ರಿಗೆ, ನಾಲ್ಕು ಕೈಗಳಾಗಿ ಚಿನ್ನ ಬೆಳ್ಳಿ ವೈಢೂರ್ಯದೊಂದಿಗೆ ಲಕ್ಷ್ಮಿಯೊಂದಿಗೆ ಒಕ್ಕುಲಜಿಮಂಡ್ರಿಗೆ ವಹಿಸಿ ಕೊಡುವಂತವೇ. ಹತ್ತು ಕುಟುಂಬ 18 ಮಾತ್ರ ಕೂಡಿದ ಕುಲಸ್ಥರು ಮತ್ತು ಬಂಧುಮಿತ್ರ ಸಂಗಡಿ ಕೇಳಿ ಹಾಕಿದಂತ 12 ಕಂಬದ ಸೀತಾವಳಿ ಚಪ್ಪರದ ತಾರಾಮಂಟಪದ ಮೇಲ್ಕಟ್ಟೆಯಲ್ಲಿ ಬೆಳೆದಿರುವ ನಂದಾದೇವಿಗೆ ಮುಂದೆ ಎರಡು ಕೈಗಳಾಗಿ ಕೊಟ್ಟ ಒಕ್ಕುಲಜಮಂಡ್ರಿಗೆ, ನಾಲ್ಕು ಕೈಗಳಾಗಿ ಚಿನ್ನ ಬೆಳ್ಳಿ ವೈಟಿಯೊಂದಿಗೆ ಲಕ್ಷ್ಮಿಯೊಂದಿಗೆ ನಾಲ್ಕು ಕೈಗಳಾಗಿ ಒಕ್ಕುಲಜಮಂಡ್ರಿಗೆ ವಹಿಸಿ ಕೊಡುವಂತವೆ. ನೀವು ಮುಂದೆ ಹೋಗಿ ಕಂಚಿನ ಮುಂದೆ ಬನ್ನಿ. ಮನೆಗೆ ಹೆಣ್ಣಿರೋದಾಯ್ತು, ಇವಾಗ ಹಾಲು ತುಪ್ಪ ಕೂಡಿಸೋದಿರುತ್ತೆ. ಶಾಸ್ತ್ರಕ್ಕೆ ಕೂರಿಸ್ತಾ ಇದ್ದಾರೆ, ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ. ಹಾಲು ತುಪ್ಪ ಕೂಡಿಸಿದ್ರೆ ಚಪ್ಪರದಲ್ಲಿ ತೋರಿಸಿದ್ರೆ ಸೇಮ್ ಅದೇ ಥರ ಕಂಚಿ ಮೀನ ಅಂತ ತಗೊಂಡಾಗ ಅಲ್ಲಿ ಇಳಿಸಿದ್ದೀನಿ, ಅದನ್ನ ಎತ್ತಿ ಮೇಲೆ ಇಡ್ತಾ ಇದ್ದಾರೆ. ಹಾಲು ತುಪ್ಪ ಕೂಡಿಸೋಕ್ಕೆ ಜಾಗ ಇಲ್ಲ ಅಂತ ಜನ ಒಳಗಡೆ ಸುಮಾರು ಇದ್ದಾರಲ್ಲ, ಹಾಗಾಗಿ ಇದಾದಮೇಲೆ ನೀರು ಮದುವೆ ಇರುತ್ತೆ. ಗೊಬ್ಬರ ಹೊತ್ಕೊಂಡೋಗ್ಬಿಟ್ಟು ತೆಂಗಿನ ಮರದ ಕೆಳಗಡೆ ಹಾಕಿ ಅಲ್ಲಿ ಹಲಸಿನ ಮರದ ಚಪ್ಪರ ಹಾಕಿದ್ವಲ್ಲ ನಾವು, ಆ ಚಪ್ಪರದಿಂದ ಒಂದು ಕೊನೆ ಎಳ್ಕೊಂಡು ಹೋಗಬೇಕು. ಗೊಬ್ಬರದ ಮೇಲೆ ಹಲಸಿನ ಮರದ ಕೊಂಬೆನ ಹೀಗೆ ಚುಚ್ಚಿಬಿಟ್ಟು ಅಲ್ಲಿಂದ ಸೀದ ಬಾವಿ ಹತ್ರ ಬಂದು ನೀರು ಮದುವೆ ಇರುತ್ತೆ. ನೀರು ತರೋದು ಮನೆಗೆ, ಅವಳು ಮಡ್ಲಕ್ಕೆ ತಂದಿದ್ದಾಳಲ್ಲ ಅದರಲ್ಲಿ ಪಾಯಸ ಮಾಡಬೇಕು ಇವಾಗ ನೀರು ತಂದು ಬಾವಿಯಿಂದ. ಆ ಶಾಸ್ತ್ರ ಇರುತ್ತೆ, ಅದನ್ನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಅದು ತುಂಬ ಲಾಂಗ್ ಇದೆ ಅದು.